ಹಾಯ್ ಎಲ್ಲರಿಗೂ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ಬೆಳಿಗ್ಗೆಯಿಂದ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಏನಪ್ಪ ಅಂತಂದರೆ, ಬ್ರೋ ನಮ್ಮ ಒಂದು ಗೇಮು ಓಪನ್ ಆಗುತ್ತೆ ಬಟ್ ಮ್ಯಾಪ್ ಲೋಡಿಂಗ್ ಪ್ರಾಬ್ಲಮ್ ಬರ್ತಾ ಇದೆ ಬ್ರೋ, ಏನು ಮಾಡಬೇಕು ಅಂತಂದು ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಕೂಡ ಸ್ಕಿಪ್ ಮಾಡ್ಕೊಂತ ಹೋಗಲೇ ಬಿಡ್ರಿ. ಆ ಪ್ರಾಬ್ಲಮ್ ಯಾಕೆ ಬರ್ತೈತೆ, ಆ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅಂತ ಪೂರ್ತಿ ಈ ವಿಡಿಯೋದಲ್ಲಿ ಹೇಳಿರ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಪ್ರಾಬ್ಲಮ್ಮು ಅಂದರೆ ಈ ಒಂದು ಮ್ಯಾಪ್ ಲೋಡಿಂಗ್ ಪ್ರಾಬ್ಲಮ್ಮು ಫಸ್ಟಿಂದನೇ ಬಂದಿರಲಿಲ್ಲ ಬ್ರೋ ನಮ್ಮ ಒಂದು ಗೇಮಲ್ಲಿ. ನಿನ್ನೆಯಿಂದ ಈ ಪ್ರಾಬ್ಲಮ್ ಬರ್ತದೆ, ಏನು ಮಾಡಬೇಕು ಅಂತ ತುಂಬ ಜನ ಕೇಳಿದ್ರು. ಏನಪ್ಪ ಅಂತಂದರೆ, ನಮ್ಮೊಂದು ಗೇಮ್ ಓಪನ್ ಆಗುತ್ತೆ ಬಟ್ ಈ ಒಂದು ಮ್ಯಾಪ್ ಲೋಡಿಂಗ್ ಆಗ್ತಾ ಇದೆ. ಮ್ಯಾಪ್ ಅಂದರೆ ನಾವು ಫ್ರೀ ಮಾಡೆಲ್ ಆಯಿತು ಅಥವಾ ಕ್ಯಾರಿಯರ್ ಮಾಡೆಲ್ ಆಯಿತು ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಬಟ್ ಮ್ಯಾಪ್ ಲೋಡಿಂಗ್ ಅಂತ ಬರುತ್ತೆ ಬಟ್ ಮ್ಯಾಪ್ ಲೋಡಿಂಗ್ ಆಗೋದಿಲ್ಲ, ಮುಂದೆ ಗೇಮ್ ಮುಂದಕ್ಕೆ ಗೇಮ್ ಪ್ಲಾನೇ ಸ್ಟಾರ್ಟ್ ಆಗಲ್ಲ ಅಂತ ತುಂಬ ಜನ ಹೇಳಿದರು. ಸೊ ಅದಕ್ಕಾಗಿನ ಏನಪ್ಪ ಇದು, ಏನು ಪ್ರಾಬ್ಲಮ್ಮು, ಯಾಕೆ ಬಂತು ಅಂತ ತಿಳ್ಕೊಳೋದಾದರೆ, ಈ ಪ್ರಾಬ್ಲಮ್ ಬಂದಿರೋದೆ ಈ ಒಂದು V3.7.1 ಅಪ್ಡೇಟಿಂದ. ಈ V3.7 ಅಪ್ಡೇಟ್ ಆದಾಗಲಿಂದ ತುಂಬ ಬಗ್ಸ್ ಆಗಿದ್ದಾವೆ, ಏನೂ ಮಾಡೋಕ್ಕಾಗ್ತಿಲ್ಲ. ನಮ್ಮ ಕೈಗಂತೂ ನಾವು ಬೆಳಗ್ಗೆನೂ ಮಲ್ಟಿಪ್ಲೇಯರ್ ಆಡಿದ್ವಿ ಬಟ್ ಮ್ಯಾಪೇ ಸ್ಟಾರ್ಟ್ ಆಗಲಿಲ್ಲ, ಏನು ಮಾಡೋಕ್ಕಾಗಲಿಲ್ಲ, ಇನ್ನೊಂದು ಮಲ್ಟಿಪ್ಲೇಯರ್ನ ಸ್ಟಾರ್ಟ್ ಮಾಡಬೇಕಾಯಿತು. ಸೊ ಅದಕ್ಕಾಗೇ ಇದು ಒಂದು ಬಗ್ ಅಂತ ಹೇಳ್ಬೋದು, ಇದು ಒಂದು ಬಗ್ಸ್ ಆಗಿದೆ ಗೇಮಲ್ಲಿ. ಮತ್ತು ಇನ್ನೊಂದು ಏನರಿಂದ ಆಗ್ತೈತೆ ಅಂತಂದರೆ, ಈ ಗೇಮ್ನ ಒಂದು ಸೈಜ್ 800 MB ಇದೆ ಗುರು, 800 something MB ಇದೆ. ನಾವು ಟ್ರಾಫಿಕ್ ಮೋಡ್ ಹಾಕೊಂಡ್ರೆ 815 MB ಆಗುತ್ತೆ. ಸೊ ಅದಕ್ಕಾಗೇ ಈ ಒಂದು ಗೇಮ್ ಅದರಿಂದ ಕೂಡ ಲ್ಯಾಗ್ ಆಗ್ಬೋದು, ಮತ್ತು ಈ ಒಂದು ಮ್ಯಾಪ್ ಲೋಡಿಂಗ್ ಪ್ರಾಬ್ಲಮ್ ಬಂದಿದೆ. ಇದಕ್ಕೆ ಸೊಲ್ಯೂಷನ್ ಏನಂತ ತಿಳ್ಕೊಳ್ಳೋದಾದರೆ, ಫಸ್ಟ್ ಒಂದು 3 points ಹೇಳಿಬಿಡ್ತೀನಿ, ಅದು ಏನೇನು ಸೊಲ್ಯೂಷನ್ನು ಏನೇ ಮಾಡಬೇಕು ಅಂತ. ನನಗೆ ಗೊತ್ತಿರೋ ಟಿಪ್ಸ್ನ ನಿಮಗೆ ಹೇಳ್ತೀನಿ, ಮತ್ತು ಇದೇ ಸೊಲ್ಯೂಷನ್ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮೊಂದು ಗೇಮಲ್ಲಿ ನೀವು ಇದನ್ನ ಅಳವಡಿಸ್ಕೊಳ್ರಿ, ನಿಮ್ಮ ಒಂದು ಗೇಮ್ ಓಪನ್ ಆದರೂ ಆಗ್ಬೋದು, ಓಪನ್ ಆಗದೇನೂ ಇರ್ಬೋದು, ಏನೂ ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿರುವಂಥ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಹೇಳ್ಕೊತಿದ್ದೀನಿ, ನಿಮಗೆ ಕೂಡ ಇದರಿಂದ ಹೆಲ್ಪ್ ಆಗ್ಬೋದು ಅನ್ನೋದ್ರಿಂದ ಈ ವಿಡಿಯೋ ಮಾಡ್ತಿರೋದು. ಸೊ ಬನ್ನಿ ಹೇಳ್ತೀನಿ ನಿಮಗೆ ಏನೇನು ಮಾಡಬೇಕು ಅಂತಂದು. ಫಸ್ಟ್ನೇ ಪಾಯಿಂಟು, ನೀವು ಈ ಒಂದು ಗೇಮ್ ಓಪನ್ ಆಗಬೇಕು, ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತಂದರೆ, ಫಸ್ಟ್ನೇ ಪಾಯಿಂಟು ನಿಮ್ಮೊಂದು ZRCHR ಆ್ಯಪಲ್ಲಿ ನಿಮ್ಮೊಂದು ಮೋಡ್ಗಳನ್ನು ಡಿಲೀಟ್ ಮಾಡಬೇಕು. ನೀವು ಮೋಡು, ಮ್ಯಾಪ್ ಮೋಡ್ ಏನೇ ಹಾಕೊಂಡಿರಲಿ, ಈ ಒಂದು ಗೇಮ್ನ ಸೈಜ್ ಕಮ್ಮಿ ಮಾಡಬೇಕಾಗತ್ತೆ, ಅದಕ್ಕಾಗಿ ಅದನ್ನು ಡಿಲೀಟ್ ಮಾಡಬೇಕು. ಅದು ಹೆಂಗೆ ಅಂತ ಸ್ಕ್ರೀನ್ ಮೇಲೆ ಬರುತ್ತೆ ನೋಡ್ಕೊಳ್ರಿ. ಫಸ್ಟ್ ನೀವು ಫಸ್ಟ್ ನಿಮ್ಮೊಂದು ZRCHR ಆ್ಯಪ್ನ ಓಪನ್ ಮಾಡಬೇಕಾಗತ್ತೆ. ನಿಮ್ಮ ಹತ್ರ ಇಲ್ಲ ಅಂದರೆ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ರಿ ZRCHR ಆ್ಯಪ್ ಅಂತಂದು. ಸೊ ಈ ಆ್ಯಪ್ ಬೇಕೇ ಬೇಕಾಗುತ್ತೆ, ನಮ್ಮೊಂದು ಬಸ್ ಸೀಟ್ ಗೇಮ್ ಮಾಡ್ತಿದ್ದೀವಿ ಅಂತಂದರೆ ಈ ಆ್ಯಪ್ ಬೇಕೇ ಬೇಕು. ಸೊ ಅದಕ್ಕಾಗಿ ZRCHR ಆ್ಯಪ್ ಅಂತಂದು ಡೌನ್ಲೋಡ್ ಮಾಡ್ಕೊಂಡ್ರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರಿಂದ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಈ ಆ್ಯಪ್ನ ಡೌನ್ಲೋಡ್ ಮಾಡಿದ ನಂತರ, ನೀವು ಓಪನ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಇಲ್ಲಿ ಬಸ್ ಸೀಡ್ ಅನ್ನೋ ಒಂದು ಫೋಲ್ಡರ್ ಕಾಣಿಸುತ್ತೆ, BUSSID ಬಸ್ ಸೀಡ್. ಆ ಫೋಲ್ಡರ್ ಒಳಗೆ ಹೋಗಿ ಅದಾದಮೇಲೆ MODS ಮೋಡ್ಸ್ ಅಂತ ಒಂದು ಫೋಲ್ಡರ್ ಬರುತ್ತೆ. ಮೋಡ್ಸ್ ಫೋಲ್ಡರ್ ಒಳಗೆ ಹೋದ ನಂತರದಲ್ಲಿ ನೀವು ಹಾಕೊಂಡಿರುವಂಥ ಮ್ಯಾಪ್ಸು, ಮೋಡ್ಸು ಏನೇ ಇರಲಿ ಎಲ್ಲ ಕೂಡ ಇರುತ್ತೆ. ಇಲ್ಲಿ ಮ್ಯಾಪ್ ಮೋಡ್ಗಳು, ಮೋಡ್ಗಳು ಎಲ್ಲ ಕೂಡ ಇಲ್ಲೇ ಇರೋದು. ಸೊ ಇಲ್ಲಿ ನೀವೇನು ಮಾಡಬೇಕು, ನಿಮಗೆ ಬ್ಯಾಡ್ಲಿಲ್ದಂಥ ಕೆಲವೊಂದು ಮ್ಯಾಪ್ ಮೋಡ್ಗಳು, ನೀವು ಆಡಿರುವಂಥ ಎಲ್ಲ ಬೇಜಾರಾಗಿರುವಂಥ ಒಂದು ಮೋಡ್ಗಳು ಎಲ್ಲ ಇರ್ತವೆ. ಸೊ ಇವನ್ನ ನೀವು ಡಿಲೀಟ್ ಮಾಡಬೇಕಾಗತ್ತೆ. ಆದಷ್ಟು 5-10 ಮೋಡ್ಗಳನ್ನು ಇಟ್ಕೊಂಡು ಇನ್ನುಳಿಕೆಯಾದ ಮೋಡ್ಗಳನ್ನು ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡಿ, ಆವಾಗ ನಿಮ್ಮೊಂದು ಗೇಮ್ನ ಸೈಜು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇದರಿಂದ ಕೂಡ ನಿಮ್ಮೊಂದು ಪ್ರಾಬ್ಲಮ್ ಸಾಲ್ವ್ ಆಗಬಹುದು. ಇದು ಫಸ್ಟ್ನೇ ಪಾಯಿಂಟು, ನಿಮ್ಮೊಂದು ಗೇಮಲ್ಲಿರುವಂಥ ಸೈಜ್ನ ಕಡಿಮೆ ಮಾಡೋದಕ್ಕೆ ನಿಮ್ಮೊಂದು ಬಸ್ ಮೋಡ್ಗಳು, ಟ್ರ್ಯಾಕ್ಟರ್ ಮೋಡ್ಗಳು, ಯಾವುದೇ ಮೋಡ್ಗಳು ಇರಲಿ, ಸೊ ಮೋಡ್ಗಳು ಅಥವಾ ಮ್ಯಾಪ್ ಮೋಡ್ಗಳನ್ನು ಡಿಲೀಟ್ ಮಾಡಿ. ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ, ನಿಮ್ಮೊಂದು ಗೇಮ್ಗೆ ನೀವು ಟ್ರಾಫಿಕ್ ಮೋಡ್ನ ಹಾಕೊಂಡಿರ್ತೀರ ನೋಡ್ರಿ. ನೀವು ಟ್ರಾಫಿಕ್ ಮೋಡ್ನ ಹಾಕೊಂಡಿರ್ತೀರ, ಕರ್ನಾಟಕ, ಕೇರಳ, ತಮಿಳ್ನಾಡು ಯಾವ್ದಾರ ಒಂದು ಟ್ರಾಫಿಕ್ ಮೋಡ್ನ ಹಾಕೊಂಡಿರ್ತೀರ, ಆ ಒಂದು ಟ್ರಾಫಿಕ್ ಮೋಡ್ನ ನೀವು ರಿಮೂವ್ ಮಾಡಿ ನಿಮ್ಮ ಒಂದು ಗೇಮ್ಗೆ ಬಂದಿರ್ತಲ್ವ ಆ ಡಿಫಾಲ್ಟ್ ಟ್ರಾಫಿಕ್ ಮೋಡು, ಅದನ್ನು ಹಾಕೋಬೇಕಾಗತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಟ್ರಾಫಿಕ್ ಮೋಡ್ ಇಲ್ಲ ಅನ್ನಂಗಿದ್ರೆ ನೀವು ಏನು ಮಾಡಬೇಕು, ಮೂರನೇ ಪಾಯಿಂಟು, ಆ ಒಂದು ಗೇಮ್ನೇ ಸಂಪೂರ್ಣವಾಗಿ ಡಿಲೀಟ್ ಮಾಡಿಬಿಟ್ಟು ಹೊಸದಾಗಿ ಪ್ಲೇ ಸ್ಟೋರಿನ ಡೌನ್ಲೋಡ್ ಮಾಡೋದು ಉತ್ತಮ. ಇದರಿಂದ ಕೂಡ ನಿಮ್ಮೊಂದು ಪ್ರಾಬ್ಲಮ್ ಸಾಲ್ವ್ ಆಗಬಹುದು. ಫಸ್ಟ್ನೇ ಪಾಯಿಂಟ್ ಏನು, ನಿಮ್ಮೊಂದು ಗೇಮಲ್ಲಿರುವಂಥ ಸೈಜ್ನ ಕಡಿಮೆ ಮಾಡಬೇಕು, ಅದರಿಂದ ನಿಮ್ಮೊಂದು ಮೋಡು, ಮ್ಯಾಪ್ ಮೋಡು ಎಲ್ಲ ಡಿಲೀಟ್ ಮಾಡಬೇಕು. ಎರಡನೇ ಪಾಯಿಂಟು, ನಿಮ್ಮ ಒಂದು ಗೇಮ್ನಲ್ಲಿರುವಂಥ ಒಂದು ಟ್ರಾಫಿಕ್ ಮೋಡ್ನ ಚೇಂಜ್ ಮಾಡಬೇಕು. ನೀವು ಬೇರೆ ಟ್ರಾಫಿಕ್ ಮೋಡ್ ಹಾಕೊಂಡಿದ್ರೆ ನೀವು ಡಿಫಾಲ್ಟ್ ಟ್ರಾಫಿಕ್ ಮೋಡ್ಗೆ ಚೇಂಜ್ ಮಾಡಬೇಕು. ಇದು ಮೂರನೇ ಪಾಯಿಂಟು ಏನಪ್ಪ ಅಂತಂದರೆ, ನಿಮ್ಮ ಒಂದು ಗೇಮ್ನ ಸಂಪೂರ್ಣವಾಗಿ ಡಿಲೀಟ್ ಮಾಡಿ ಹೊಸದಾಗಿ ನೀವು ಡೌನ್ಲೋಡ್ ಮಾಡಬೇಕು. ಎಲ್ಲಿಂದ? ಗೂಗಲ್ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಬೇಕು. ಅದು ಮೂರನೇ ಪಾಯಿಂಟು, ಹೊಸದಾಗಿ ಡೌನ್ಲೋಡ್ ಮಾಡೋದು ನನಗೇನು ಸರಿ ಅನ್ನಿಸ್ತಿಲ್ಲ. ಯಾಕೆಂತಂದರೆ ಅದು 800 MB ಇದೆ ಗುರು ಗೇಮು, ಯಾವ ಡೌನ್ಲೋಡ್ ಮಾಡ್ತಾನೆ ಅಷ್ಟಕ್ಕೊಂದು ಕೊಟ್ಟು, ಅದಕ್ಕೆ ಒಂಥರ ತಲೆನೋವು. ಸೊ ಅದಕ್ಕಾಗಿನೇ ಹೇಳ್ತೀನಿ, ಫಸ್ಟ್ ನಿಮ್ಮೊಂದು ಗೇಮ್ನ ಸೈಜ್ ಕಡಿಮೆ ಮಾಡಿ, ನಿಮ್ಮ ಹತ್ರ ಡಿಫಾಲ್ಟ್ ಟ್ರಾಫಿಕ್ ಮಾಡಿದ್ರೆ ಹಾಕೊಳ್ರಿ, ಇಲ್ಲಾಂದರೆ ನಿಮ್ಮ ಅದಕ್ಕೂ ಬರಲಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಮೂರನೇ ಪಾಯಿಂಟ್ನೇ ಫಾಲೋ ಮಾಡಬೇಕಾಗತ್ತೆ, ಗೇಮ್ನ ಡಿಲೀಟ್ ಮಾಡಿ ನೀವು ಹೊಸದಾಗಿ ಡೌನ್ಲೋಡ್ ಮಾಡಿರಿ ಅಷ್ಟೇ.
ಏನು ಮಾಡೋಕ್ಕಲ್ಲ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿತ್ತೆ ಅಂತ ಅನ್ಕೊಂತೀನಿ. ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಪ್ಲೀಸ್. ಕಷ್ಟಪಟ್ಟು ಒಂದು ವಿಡಿಯೋ ಮಾಡಿರ್ತೀವಿ, ಸೊ ಪ್ಲೀಸ್ ಒಂದು ಲೈಕ್ ಮಾಡಿರಿ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ ಬರ್ತಿರ್ತವೆ, ಏನಾದರೂ ಕೂಡ ನಾವು ಇದೀವಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಸಿಗೋಣ ಮಂದಿರ ವಿಡಿಯೋದಲ್ಲಿ. ನಮಸ್ಕಾರ.